ಈಗ ಯಾರು ಕೆಲಸ ಕಾರ್ಯಗಳು ಮಾಡ್ತಾರೆ ಆಟೋಮೆಟಿಕ್ಕಾಗಿ ಜನಗಳು ಸ್ಪಾನ್ಸರ್ ಕಳಿಸ್ತಾರಲ್ವ, ಅದು ಅವರಲ್ಲಿರೋದು. ಯಾರೇನು ಹೇಳಲೇಬೇಕಾಗಿಲ್ಲ, ಅವರು ಇವರು ಅಂತ ಹೇಳಬೇಕಿಲ್ಲ. ಇಲ್ಲಿ ನಮ್ಮ ಪಕ್ಷಗಳೇ ಬೇಕಾಗಿಲ್ವಲ್ಲ, ಯಾವ ಪಕ್ಷನಾದ್ರೂ ಬರಲಿ ಕೆಲಸ ಮಾಡಬೇಕಷ್ಟೇ ಅಲ್ವಾ. ಯಾವುದೇ ಪಕ್ಷ ಬರಲಿ, ಎಲ್ಲೇ ನಿಂತ್ಕೊಳ್ಳಿ, ಯಾವ ಜಾಗದಲ್ಲೇ ಇರಲಿ, ಇಂಡಿಯಾದಲ್ಲೇ ಇರಲಿ, ಈಗ ನಾವು ಪಬ್ಲಿಕ್ಕು, ನಾವು ನಮಗೆ ಅಧಿಕಾರನೇ ಬೇಕು ಅಂತ ಇಲ್ಲ. ನಾವೊಂದು ಏನಾದ್ರು ಒಂದು ಕೆಲಸ ಮಾಡಬೇಕಂದ್ರೆ ಆಟೋಮೆಟಿಕ್ಕಾಗಿ ಮಾಡ್ಬೋದು, ಅಧಿಕಾರ ಬೇಕಾಗಿಲ್ಲ. ಇವರುಗಳು ಅಧಿಕಾರದ ಆಸೆಗೋಸ್ಕರ ಈ ಪಕ್ಷಗಳು ಜಾತಿ ಅದು ಇದನ್ನು ಮಾಡ್ಕೊಬೇಕು ಅಲ್ವಾ. ಇನ್ನೇನು, ಅದು ಎಲ್ಲರೂ ಗೊತ್ತಿರೋ ವಿಚಾರ. ಆದರೆ ನಾವು ಸುಮ್ಮನೆ ಇಲ್ಲಿ ಪಬ್ಲಿಕ್ಕಲ್ಲಿ ನಾವು ನೀವು ಇದು ಮಾಡ್ತೀವಿ ಅಷ್ಟೇ, ಏನು ಚರ್ಚೆ ಮಾಡ್ತೀವಿ ಅಷ್ಟೇ. ಸಿದ್ದರಾಮಯ್ಯನವರು ಗ್ಯಾರಂಟಿಗಳು ಕೊಟ್ಟರು, ಅದರಿಂದ ಏನಾದ್ರು ಎಫೆಕ್ಟ್ ಆಗುತ್ತಾ? ನೋಡಿ, ಗ್ಯಾರಂಟಿ ಕೊಟ್ಟಿರೋದ್ರಿಂದ ಜನಗಳು ಜಾಸ್ತಿ ಸೋಂಬೇರಿತನಗಳು ಬೆಳೆಸ್ಕೊಡ್ತಾರೆ. ಅವ್ರದ್ದು ಯಾರಿಗೆ ಕೆಲಸ ಕೊಡಬೇಕು, ಪ್ರತಿಯೊಬ್ರಿಗೂ ಕೆಲಸ ಕೊಟ್ಟರೆ ದುಡಿದು ತಿನ್ನೋದ್ರಲ್ಲಿ ಸುಖ ಇದೆ. ಇನ್ನೊಬ್ರು ಕೊಟ್ಟಿದ್ದು ಎಷ್ಟು ತಿನ್ನ ಕಟ್ಟ? ಗ್ಯಾರಂಟಿ ವರ್ಕೌಟ್ ಆಗಲ್ಲ ಅಂತೀರ? ವರ್ಕೌಟ್ ಗ್ಯಾರಂಟಿ ವರ್ಕೌಟ್ ಆಗಲ್ಲ ಅಂತ ಹೇಳ್ತೀರಲ್ವಾ. ಕೆಲವ್ರು ಇದ್ದಾರೆ, ಅಲ್ಲಲ್ಲ, ಕೆಲವ್ರು ಇದ್ದಾರೆ ಬರೋದು ಬರ್ಲಿಯಪ್ಪ ಅಂತ ಇದ್ದಾರೆ. ಆದರೆ ಫ್ಯೂಚರಲ್ಲಿ ಏನಾಗುತ್ತೆ, ಆರ್ಥಿಕ ವ್ಯವಸ್ಥೆ ಏನಾಗುತ್ತೆ ಅಂತ ಯಾರಿಗಾರ ಗೊತ್ತಿದೆಯಾ ಅಲ್ವಾ? ಆರ್ಥಿಕ ವ್ಯವಸ್ಥೆ ಬೆಳವಣಿಗೆ, ನಮ್ಮ ಈ ಮುಂದಿನ ಫ್ಯೂಚರಲ್ಲಿ ಬೆಳವಣಿಗೆ ಆಗಬೇಕಂದ್ರೆ ನಾವು ಎಲ್ಲರಿಗೂ ಕೆಲಸ ಕೊಟ್ಟು ನಾವು ಎಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಹೇಳಿ, ಎಲ್ಲ ರೇಟ್ ಎಲ್ಲ ಬೆಳೆಯೋಕ್ಕೆ, ರೈತರಿಗೆ ಬೆಳೆ ಹೋಗೋಕ್ಕೆ ಒತ್ತು ಕೊಡಲಿ, ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಎಲ್ಲರಿಗೂ, ಈಗ ಎಲ್ಲರೂ ರೇಟ್ ಬಿದ್ದಿದೆ ಪ್ರತಿಯೊಬ್ಬರಿಗೂ. 700 ಬರ್ತಿದ್ದು 2000 ಬರುತ್ತೆ. ಅವ್ರ ಹತ್ರ ಕಿತ್ತಿ ಇಲ್ಲಿ ಕೊಡೋದು ಯಾರು ಕೇಳಿದ್ರ ಗೊತ್ತಾಯ್ತು ಬಿಡಿ, ನೀವು ಯಾರು ಪರವಾಗಿಲ್ಲ, ನಿಮ್ಮ ಆಲೋಚನೆಗಳು ನೋಡೋದು ಗೊತ್ತಾಗುತ್ತೆ. ಮತ್ತೆ ಅಲ್ಲ ಹೇಳೋದಲ್ವಾ, ಇಲ್ಲಿ ಯಾರು ಬ್ಲೇಮ್ ಮಾಡ್ತಾ ಇಲ್ಲ, ಆ ಪಕ್ಷದವ್ರು ಈ ಪಕ್ಷದವ್ರು ಬ್ಲೇಮ್ ಮಾಡ್ತಾ ಇಲ್ಲ. ಯಾರೇ ಬರಲಿ, ಯಾರೇ ಬಂದ್ರೂ ನಿಮಗೆ ಕೆಲಸ ಕೊಟ್ಟರೆ ನೀವು ದುಡಿದು ತಿಂತೀರಾ. ನಿಮಗೆ 100 ರೂಪಾಯಿಗೆ ಕೊಡೋದು ಬಂದಾಗ 500 ರೂಪಾಯಿ ತಗೋ ಖರ್ಚಿಗೆ ಅನ್ನೋದು, 100 ರೂಪಾಯಿ ತಗೋ ಖರ್ಚಿಗೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ನೀವು ದುಡಿದು ನೀವು ಸ್ವಾವಲಂಬಿ, ನೀವು ದುಡಿದು ತಿಂದರೆ ನಿಮ್ಗೆ ಏನು ಬರುತ್ತೆ, ನಿಮಗೊಂದು ಜವಾಬ್ದಾರಿ ಅಂತ ಬರುತ್ತೆ. ನೀವು ಜವಾಬ್ದಾರಿನೇ ಕೊಡಲಿಲ್ಲ ಅಂದರೆ ಅಲ್ವಾ, ನಾವು ಓದೋದಕ್ಕೆ ಎಲ್ಲ ನಮ್ಮ ಹತ್ರನೇ ದುಡ್ಡು ಕಿತ್ಕೊಂಡು ಈಗ 100 ರೂಪಾಯಿನ 500 ರೂಪಾಯಿನ ಕೊಟ್ಟರೆ ಪ್ರಯೋಜನ ಕೊಟ್ಟು ಕೊಟ್ಟು ಅಲ್ವಾ? ಕೊಟ್ಟು 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 ನಮ್ಮನ್ನು ಸೋಂಬೇರಿಗಳು ಮಾಡಿ ಕೂರಿಸ್ಬಿಟ್ರೆ ಮುಂದೆ ಅವ್ರಿಗೆ ದಾರಿನೇ ಗೊತ್ತಾಗಲ್ವಲ್ಲ. ನೀವು ಕೂಡ ನಿಲ್ಲಿಸ್ಬಿಡ್ತೀರಿ, ಅವಾಗ ಏನು ಮಾಡೋದಪ್ಪ? ಹಾಂ, ನಮ್ಗೆ ದುಡಿಯೋಕೆ ಒಂದು ಕೆಲಸ ಬೇಕಲ್ವಾ, ನನಗೊಂದು ವೃತ್ತಿ ಬೇಕಲ್ವಾ? ಕರೆಕ್ಟ್ ತಾನೆ, ದಾರಿ ಮಾಡಿಕೊಟ್ರೆ ಏನಾದ್ರು ಮಾಡ್ತಾರೆ ಜೀವನ, ನಾನೇ ಕೊಡಬೇಕಾಗಿಲ್ಲ. ಹೌದು, ನೀವು ಏನು ಕೊಡೋದು ಬೇಡ್ರಿ, ಫಸ್ಟು ನಮಗೆ ಕೆಲಸ ಕೊಡಿ ಕೈಗೆ. ನಾವು ನಮ್ಮ ಅನ್ನನ ನಾವೇ ದುಡ್ಕೊ ತಿಂತೀವಿ ಅಲ್ವಾ, ಅದನ್ನು ಜನಗಳು ಮಾಡೋಂಥ ತಲುಪಿಸೋದು ಮಾಡಿ ಅಷ್ಟೇ. ಈ ಒಂದು ಅಭಿಪ್ರಾಯನ ನರೇಂದ್ರ ಮೋದಿ ಅವರು ಹೇಳಿದರು? ಅಲ್ಲಲ್ಲ, ನಾನು ಜಾಸ್ತಿ ರಾಜಕೀಯವಾಗಿ ಮುಳುಗಿಲ್ಲ, ಜನ್ರಲ್ಲಾಗಿ ಹೇಳೋದಷ್ಟೇ. ನಾವು ಇಲ್ಲಿ ಜನ್ರಲ್ಲಾಗಿ ಪಬ್ಲಿಕಲ್ಲಿ ಇರೋದ್ರಿಂದ ರಾಜಕೀಯವಾಗಿ ಎಲ್ಲರಿಗೂ ಗೊತ್ತು ಈ ವಿಚಾರ. ಆದರೆ ಯಾರೂ ಬಾಯ್ಬಿಟ್ಟು ಹೇಳಲ್ಲ ಅಷ್ಟೇ, ಅವ್ರಿಗೂ ಗೊತ್ತು ನಾವು ಮಾಡ್ತಾ ಇರೋದು ತಪ್ಪು ಸರಿ ಅನ್ನೋದು ಅವ್ರಿಗೂ ಗೊತ್ತು ಅಲ್ವಾ, ನಾವೇನು ಮಾಡ್ತಾ ಇದ್ದೀವಿ ಅಂತ. ಆದರೆ ಎಲ್ಲ ಏನು, ಎಲ್ಲ ಸುಮ್ಮಿದ್ದಾರೆ ಅಷ್ಟೇ ಸೈಲೆಂಟಾಗಿ. ಯಾಕೆ ವಿರೋಧ ಪಕ್ಷದವ್ರಿಲ್ವಾ, ಯಾರೇನು ಮಾಡ್ತಾರೆ ಅಂತ ಹೇಳಲಿಕ್ಕೆ, ಆದರೆ ಸುಮ್ಮನೆ ಸೈಲೆಂಟಾಗಿ. ಯಾಕೆ ಅಂದರೆ ಅವರವರು ವೀಕ್ನೆಸ್ಗಳು ಇರ್ತದೋ ಏನೋ ಯಾರಿಗೂ ಗೊತ್ತು. ಅವ್ರ ಬಗ್ಗೆ ಇವ್ರು ಮಾತಾಡೋಂಗಿಲ್ಲ, ಇವ್ರ ಬಗ್ಗೆ ಅವ್ರು ಮಾತಾಡೋಂಗಿಲ್ಲ, ಎಲ್ಲ ತೆಗೆದು ಜನಗಳ ತಲೆ ಮೇಲೆ ಹಾಕ್ತಾಯಿದ್ದಾರೆ ಮಹಾರಾಷ್ಟ್ರ ಅಲ್ವಾ. ಎಷ್ಟು ಸರ್ ಏಜ್ ನಿಮ್ದು? ನಮ್ಗೆ ಆಯಿತು, ನೀನು 40 ಹತ್ತತ್ರ. ಆದರೂ ಸಿಕ್ಕಾಪಟ್ಟೆ ವಿಷಯ ತಿಳ್ಕೊಂಡು. ಅಲ್ಲಲ್ಲ, ವಿಷಯ ನಾ ಹೇಳೋದು ಅರ್ಥ ಮಾಡ್ಕೊಳ್ರಿ, ವಿಷಯಗಳೆಲ್ಲ ಗೊತ್ತಿರ್ತದೆ, ಎಲ್ಲರಿಗೂ ಗೊತ್ತಿರ್ತದೆ. ಅದು ಯಾರು ಹೇಳಕ್ ಹೋಗಲ್ಲ, ಯಾಕೆಂದ್ರೆ ಇದ್ರ ಎಷ್ಟು ಮಟ್ಟಿಗೆ ಅಂದರೆ ಈ ಒಬ್ಬರಿಂದ ಸಾಧ್ಯ ಇಲ್ಲ, ಇದು ಎಲ್ಲರಿಂದನೂ ಒಗ್ಗಟ್ಟಾಗಿ ಮಾಡೋಂಥದ್ದು. ಇದು ಇಲ್ಲೇನಾಗ್ಬಿಟ್ಟಿದೆ, ವಿಂಗಡಣೆ ಮಾಡ್ಕೊಬಿಟ್ಟವ್ರೆ, ಸಪ್ರೇಟ್ ಮಾಡ್ಕೊಬಿಟ್ಟವ್ರೆ. ಒಗ್ಗಟ್ಟಾಗಕ್ಕೆ ಬಿಡಲ್ಲ ಅಷ್ಟೆ, ಒಗ್ಗಟ್ಟಾದರೆ ಅವ್ರು ಇರಲ್ವಲ್ಲ. ಈಗ ಜೆ ಡಿ ಎಸ್ಸು ಮತ್ತು BJP ಎಲ್ಲ ಎರಡು ಸೇರ್ಕೊಂಡಿದೆ, ಹ್ಞೂ, ಅದರಿಂದ ಏನಾದ್ರು ವೋಟಿಂಗ್ ಜಾಸ್ತಿ ಆಗುತ್ತೆ ಈ ಕಡೆಗೆ BJP? ವೋಟಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳೋದ್ರಿಂದ ಹೆಚ್ಚಾಗಿ ಅವರವರು ಕೆಲಸ ಕಾರ್ಯಗಳು ಹಿಂದೆ ಏನು ಮಾಡಿದಾರೆ ಅದ್ರ ಮೇಲೆ ವೋಟ್ ನಡೆಯುತ್ತೆ ಅನಿಸುತ್ತೆ ಅಷ್ಟೆ. ಯಾಕೆಂದರೆ ಅವ್ರವ್ರ ಕ್ಷೇತ್ರಗಳಲ್ಲಿ ಅವ್ರವರು ಜನಗಳು ಹೇಗೆ ಸ್ಪಂದಿಸೋರೆ ಅದರಿಂದ ಜನ ಸಪೋರ್ಟ್ ಮಾಡ್ತಾರೆ ಅಷ್ಟೆ. ಇದರಿಂದ ಏನು ಲಾಭ ಆಗಿದೆ, ಏನು ನಷ್ಟ ಆಗಿದೆ, ಸರ್ಕಾರ ಮುಂದೆ ಏನು ಮಾಡಲಿಕ್ಕಾಗುತ್ತೆ, ಸರ್ಕಾರ ನಡೆಸಲಿಕ್ಕಾಗುತ್ತೆ, ಎಲ್ಲ ಅವರೆಲ್ಲ ಯೋಚನೆ ಮಾಡ್ತಾರೆ ಅಷ್ಟೆ. ಯಾರು
ಈಗ ಕೆಲವೊಂದಷ್ಟು ಪ್ರಧಾನ ಮಂತ್ರಿಗಳನ್ನ ನೋಡಿದ್ದೀರಾ, ಕೇಳಿದ್ದೀರಾ, ನರೇಂದ್ರ ಮೋದಿ ಅವರು ಈಗ ಪ್ರಧಾನಮಂತ್ರಿ, ಪ್ರಾಮಾಣಿಕತೆನಲ್ಲಿ ಕೆಲಸ ಮಾಡೋದರಲ್ಲಿ ಅಲ್ಲಲ್ಲ, ಇವತ್ತು ನಮ್ಮ ಇಂಡಿಯಾನ ಬೇರೆ ಕಡೆ ನಮ್ಮ ಇಂಡಿಯಾನ ತಿರುಗಿ ನೋಡೋ ಥರ ಮಾಡಿದವರು ಅಂದರೆ ಮೋದಿನೇ. ಅವ್ರ ಬಗ್ಗೆ ಏನು ಯಾರೂ ಮಾತಾಡೋಕ್ಕಾಗಲ್ಲ, ಅವ್ರು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಅಲ್ವಾ. ಇಲ್ಲಿ ಪಕ್ಷ ಅಂತ ಏನಿಲ್ಲ, ಮೋದಿಯವ್ರ ಬಗ್ಗೆ ಹೇಳೋದಾದರೆ ಅಷ್ಟು ಗಡ್ಸು, ಅಷ್ಟು ಗತ್ತು, ಅಷ್ಟು ಗಾಂಭೀರ್ಯ ಅವರ ಒಂದು ಮಾತು, ಅದು ಯಾರಿಗೂ ಬರಲ್ಲ ಅನಿಸುತ್ತೆ. ಅದು ಒಂದು ನಮ್ಮ ಇಂಡಿಯಾಕ್ಕೆ ಒಂದು ಏನೋ ಒಂದು ಸಿಕ್ಕಿರೋ ವರ ಅಂಕದ. ಅವ್ರು ಯಾರೇ ಏನೇ ಅಂದ್ರೂ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಮಾತಾಡ್ತಾರೆ, ಎಲ್ಲ ಕಡೆ ಮಾತಾಡ್ತಾರೆ. ನೋಡಿ ಸರ್, ಹೆಂಗಾಗುತ್ತೆ ಅಂದರೆ, ಯಾವುದೇ ಒಂದು ಒಬ್ಬ ಮನುಷ್ಯ ಎಷ್ಟೇ ಒಳ್ಳೇದು ಮಾಡಿದ್ರು, ಒಂದು ತಪ್ಪಾದ್ರೂ ಒಂಬತ್ತನ್ನು ತಪ್ಪು ಅಂತ ಹೇಳ್ಬಾರ್ದು. ಮಿಸ್ಟೇಕ್ ಆಯ್ತದೆ ಒಂದೊಂದು. ನಾವು ಹೇಳೋದೇನು ಗೊತ್ತೇ, ಈಗ ಎಲ್ಲರೂ ಹೇಳ್ತೀರಿ ನೀವು ತಪ್ಪುಗಳು ಅಂತ, ನಿಮಗೆ ನಾವು ಆ ತಪ್ಪನ್ನು ಸರಿಪಡಿಸೋಕೆ ನಿಮ್ಗೆ ಹೇಳ್ತೀವಿ, ಪಡಿಸಿ. ಯಾವಾಗ ಆಗಲ್ಲ, ಎಲ್ಲ ಹೇಳೋಕ್ಕೆ ಸುಲಭ, ಅದನ್ನು ಸರಿಪಡಿಸೋಕೆ ಹೇಳಕ್ಕೆ ಸುಲಭ. ಆದರೆ ಸರಿಪಡಿಸಿ ಅಂತ ಹೇಳ್ತಾರಲ್ಲ, ಆವಾಗ ಏನಂತಾರೆ ಗೊತ್ತಾ, ನಮಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನೂಟ್ಲಾಕ್ತಾರೆ. ಕಾಮೆಂಟ್ ಕೊಡೋದಲ್ಲ, ನೀವು ಮಾಡ್ತೀರಾ ನಿಮ್ಗೆ ಅವಕಾಶ ಕೊಡ್ತೀವಿ, ಎಲ್ಲರೂ ಅಷ್ಟೇ ಅವಕಾಶ ಕೊಡ್ತೀವಿ, ಮಾಡಿ ಮಾಡೋಕ್ಕಾಗತ್ತಾ? ಆಗಲ್ಲ. ತಪ್ಪನ್ನು ನೋಡಿ, ಹಿಂಗೆ ಯಾವುದೋ ಒಂದು ಸಣ್ಣ ಕತೆ ನಾನು ಕೇಳಿದ್ದೆ, ಒಂದು ಕತೆ ಬರೆದು ತೋರಿಸ್ತಾರಂತೆ. ಯಾವುದೋ ಒಂದು ಸಿನಿಮಾದ ಕತೆನೇ ಅಂತ ಇಟ್ಕೊಳ್ರಿ, ಕತೆ ಬರೆದು ತೋರಿಸ್ತಾರಂತೆ ಅವರು, ಇದು ತಪ್ಪು ಇದು ತಪ್ಪು ಅಂತ ಕಾಮೆಂಟ್ ಮಾಡ್ತಾರಂತೆ. ಸರಿ, ಇನ್ನೊಂದ್ಸರಿ ಬರ್ಕೊಬರ್ತಾರಂತೆ, ಆಗ್ಲೂ ಇದು ತಪ್ಪು ತಪ್ಪು ಅಂತ ಕೆಲವರು ಕಾಮೆಂಟ್ ಮಾಡ್ತಾರಂತೆ, ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ. ಕೆಲವರು ಹೋಗ್ಬಿಟ್ಟು ಇವನು ಏನಿದು ತಪ್ಪು ತಪ್ಪು ಅಂತಾರಲ್ಲ, ಬರ್ಕೊಂಡು ಬಂದ್ರೂ ತಪ್ಪು ಅಂತಾರಲ್ಲ ಅಂತ. ಆಗ ಇನ್ನೊಬ್ರು ಹೇಳಿದ್ರಂತೆ, ಯಾವ ತಪ್ಪು ಅದನ್ನು ಸರಿಪಡಿಸೋಕೆ ಹೇಳಿದ್ರಂತೆ. ಆಯಿತಾ? ಆವಾಗ ಹೇಳಿದ್ರಂತೆ, ಯಾವ ತಪ್ಪು ಅದನ್ನು ನಾನು ತಿದ್ಕೋತೀನಿ ಸರಿಪಡಿಸ್ಕೊಡಿ ಅಂತ. ಆಗಲ್ಲ ಅಲ್ವಾ? ಹಂಗೆ. ತಮ್ಮ ಹೆಸರು ಸರ್? ಚಂದ್ರು ಅಂತ. ಯಾವ ಊರು ಸರ್? ನಾವು ಇಲ್ಲಿಯವರೇ, ಮೈಸೂರು. ಹೇಳಿ ಸರ್, ಹೇಗಿದೆ ಸರ್ ಈಗ ಲೋಕಸಭೆ ಎಲೆಕ್ಷನ್ನು? ಹೇಗಿದೆ ಅಂದರೆ, ಪ್ರಕಾಶ್ ಪ್ರತಾಪ್ ಸಿಂಹ ಅವರ ಎಂಪಿನೇ, ಚೆನ್ನಾಗಿದೆ, ತೊಂದರೆ ಇಲ್ಲ, ಕೆಲಸ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ಎರಡು ಟರ್ಮ್ ಬಂದಿದ್ದಾರೆ. ಇಲ್ಲ, ಬಂದ್ರೂ ಪರವಾಗಿಲ್ಲ, ಇವಾಗ ಎಂ ಪಿ ಇರೋದ್ರಿಂದ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಹೇಗೆ? ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅಭಿವೃದ್ಧಿಗಳು ಎಲ್ಲ ಮಾಡಿದ್ದಾರೆ, ಜನಗಳು ನೆಮ್ಮದಿಯಾಗಿದ್ದಾರೆ, ಈ ಒಂದು ಇದರಲ್ಲಿ ಯಾರು ಏನು ಹೇಳಂಗಿಲ್ಲ ಸರ್. ಓಕೆನಾ? ಆಯ್ತು. ಅಂದ್ರೆ ಈಗ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಸರ್ ಆಗ್ಬೋದು ಸರ್, ಆಗ್ಬೋದು, ಒಳ್ಳೆ ಕೆಲಸ ಮಾಡಿದರೆ ಯಾವತ್ತೂ ಬೆಲೆ ಇದೆ ಸರ್, ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಮತ್ತೆ ಯಾವ ಥರ ಮೆಚ್ಕೋತೀರಾ ಸರ್ ನರೇಂದ್ರ? ಎಲ್ಲ ವಿಚಾರದಲ್ಲೂ ಮೆಚ್ಕೋಬೇಕಾದ ವಿಷಯನೇ ಅದರಲ್ಲಿ. ಹೌದು, ಎಲ್ಲ ವಿಚಾರದಲ್ಲೂ ಮೆಚ್ಕೋಬೇಕಾದ್ದೆ, ಅವ್ರು ಮಾಡಿರೋ ಕೆಲಸ ಯಾವುದೋ ಫೇಲ್ಯೂರ್ ಆಗಿಲ್ಲ ಇದವರಿಗೆ. ಓಕೆ ಸರ್. ಈಗ 70 ವರ್ಷ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ರು, ಸರಿಯಾಗಿಲ್ಲ, ಅದು ಮುಂಚೆ ಬೇರೆ ಥರ ಇತ್ತು, ಈಗ ಮಾಡ್ತಾ ಇರೋ ಸರ್ಕಾರ ಸರಿ ಇಲ್ಲ. ಓಕೆ. ಈಗ ನರೇಂದ್ರ ಮೋದಿ ಅವರು 10 ವರ್ಷ ಆಡಳಿತ ಮಾಡಿದ್ರು, ಅದ್ರ ಹಿಂದೆ 10 ವರ್ಷ ಮನಮೋಹನ್ ಸಿಂಗ್ ಅವರು. ಹೌದು ಹೌದು, ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಮೋದಿ ಅವರು, ತುಂಬ ಒಳ್ಳೆ ಒಪಿನಿಯನ್ ಕೆಲಸ ಮಾಡಿದ್ದಾರೆ ಸರ್. ಮನಮೋಹನ್ ಸಿಂಗ್ ಅವರು ಅರ್ಥಶಾಸ್ತ್ರಜ್ಞ ಆಗಿದ್ರು, ಎಕನಾಮಿಸ್ಟ್. ಹೌದು, ಅದಕ್ಕಿಂತ ಉತ್ತಮವಾದ ಕೆಲಸ ಮಾಡಿದ್ದಾರೆ ಸರ್ ಮೋದಿ ಅವರು, ಅವ್ರಿಗಿಂತ ಉತ್ತಮವಾದ ಕೆಲಸ ಮಾಡಿದ್ದಾರೆ, ಎರಡನೇ ಮಾತೇ ಇಲ್ಲ ಸರ್. ಕೆಲವರು ಅಂತಾರೆ ಬರೀ ಈಗ ಅದು ತಿಳುವಳಿಕೆ ಕಮ್ಮಿ ಇರೋರು ಹೇಳೋದು ಸರ್, ತಿಳುವಳಿಕೆ ಕಮ್ಮಿ ತಿಳುವಳಿಕೆ, ಏನೋ ಮಾಡಿದ್ದಾರೆ ಅಂತ ಹೇಳಕ್ಕೆ ಹೋಗ್ಬೋದು, ಅದು ಒಳ್ಳೆ ಕೆಲಸ ತುಂಬ ಮಾಡಿದ್ದಾರೆ, ಯಾವ ಗಲ್ಭೆ ಗಟ್ಟಲೆ ಇಲ್ಲದೆ ಇರೋಂಥ ಕೆಲಸ ಮಾಡಿದ್ದಾರೆ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಈಗೆಲ್ಲ ಮಾಡ್ತಾ ಇರೋದೆಲ್ಲ ಗಲ್ಭೆ, ಅದು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಈಗ ಅವ್ರದ್ದು ಆಡಳಿತ, ಅವ್ರದ್ದು ಯೋಜನೆಗಳು ಏನೇನು ಮಾಡಿದ್ದಾರೆ ಸರ್? ಎಲ್ಲ ಯೋಜನೆನೂ ಒಳ್ಳೆ ಕೆಲಸನೇ ಮಾಡಿದ್ದಾರೆ, ಯಾವುದು ಫೇಲ್ಯೂರ್ ಇಲ್ಲ. ಯೋಜನೆಗಳು ಕಾಣಿಸ್ತಾ ಇಲ್ಲ ಅಂತಾರೆ. ಯಾಕೆ ಕಾಣಿಸ್ತಾ ಇಲ್ಲ? ಜನಗಳನ್ನ ಪೂರ್ತಿ ತಿಳ್ಕೊಂಡ್ರೆ ಅದು ಬುಕ್ಕಲ್ಲಿರೋದು ಯಾರಿಗೆ ಕಾಣುತ್ತೆ? ಬುಕ್ಕಲ್ಲಿರೋ ಬಾಯಲ್ಲಿ ಮಾತಾಡ್ತಾ ಇದೀವಿ ಕಾಣ್ತಾ ಇದೆ. ಅವರು ಬರವಣಿಗೆನಲ್ಲಿ ಮಾಡ್ತಾ ಇದ್ದಾರೆ, ಯಾವುದು ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಸರ್. ಸರ್, ಈಗ ಇಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿಗಳಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಸರ್ ಈಗ? ಸರ್, ಏನು ಎಫೆಕ್ಟ್ ಆಗಲ್ಲ ಸರ್, ಆಗದೇ ಇಲ್ಲ ಸರ್, ಯಾವುದು ಎಫೆಕ್ಟ್ ಆಗಲ್ಲ. ಮಾತಿಗೆ ನಡೆದಿದ್ದಾರೆ, ಯಾವುದೂ ಆಗಲ್ಲ ಸರ್. ಅವರು ಯೋಜನೆ ಕರೆಕ್ಟ್ ಇದೆ ಸರ್.